ಹಿಜಬ್ ಬೇಕು ಅಂತಂದರೆ ಮಸೀದಿಗಳಿದಾವೆ ಅಲ್ಲಿಗೆ ಹೋಗಲಿ ಧರ್ಮಾಚರಣೆಗೆ ಅಲ್ಲ ಶಾಲಾ ಇರೋದು ಶೈಕ್ಷಣಿಕ ವಾತಾವರಣದಲ್ಲಿ ಸಮಾನತೆ ಬಗ್ಗೆ ಕಲಿಬೇಕು ಅಂತ ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ ಹೇಳಿದ್ದಾರೆ ಹಿಜಬ್ ಕೂಡ ಹಾಕಬಾರ್ದು ಕೇಸರಿ ಶಾಲನ್ನು ಹಾಕಬಾರ್ದು ಶಾಲಾ ಕಾಲೇಜುಗಳಲ್ಲಿ ಎಲ್ಲರೂ ಭಾರತದ ಮಕ್ಕಳು ಅಂತ ಓದಬೇಕು ಅಂತ ಗೃಹ ಸಚಿವರ ಹೇಳಿಕೆ ಹಾಗೆಯೇ ಒಂದೊಂದು ಕಾಲೇಜಿಗೆ ಒಂದೊಂದು ನಿಯಮ ಅಸಾಧ್ಯ ಅಂತ ಸಚಿವ ಅಂಗಾರ ಅವರು ಹೇಳಿದ್ದಾರೆ ಜಿಲ್ಲಾಡಳಿತದ ಜೊತೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ ಈಗ ನಾನು ಇವತ್ತು ಬಂದಿದ್ದೇನೆ ಇವತ್ತು ಜಿಲ್ಲಾಡಳಿತದಲ್ಲಿ ನಾನು ಚರ್ಚೆಯನ್ನು ಮಾಡ್ತೇನೆ ಒಂದೊಂದು ಶಾಲೆಗೆ ಒಂದೊಂದು ರೀತಿಯ ನಿಯಮವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಕಸ್ಮಾತ್ ಆ ರೀತಿಯಲ್ಲಿ ಮಾಡಿದಾಗ ಏನು ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಅದರ ಬಗ್ಗೆಯೂ ಕೂಡ ಖಂಡಿತವಾಗಿ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತೇವೆ ಆದರೆ ನಾನು ಸಾರ್ವಜನಿಕವಾಗಿ ಮತ್ತು ಎಲ್ಲ ಶಾಲೆಯ ಮುಖ್ಯಸ್ಥರಲ್ಲಿ ಕೂಡ ವಿನಂತಿಯನ್ನು ಮಾಡುವಂಥದ್ದು ಈ ರೀತಿಯಲ್ಲಿ ಮಾಡುವಂಥದ್ದು ಯಾವತ್ತೂ ಕೂಡ ಸರಿಯಲ್ಲ ಯಾಕಂದರೆ ಎಲ್ಲ ಕಾಲೇಜ್ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾ ಹೋದರೆ ಒಂದು ನಿಯಮವನ್ನು ಮಾಡಲೇಬೇಕಾಗ್ತದೆ ಅದಕ್ಕಾಗಿ ತಜ್ಞರ ಸಮಿತಿ ಇದೆ ಆ ತಜ್ಞರ ಸಮಿತಿಯ ವರದಿ ಅಂತರಿಸ್ತೇನೆ ಮತ್ತು ಜಿಲ್ಲಾಡಳಿತ ಕೂಡ ಏನೇನಾಗಿದೆ ಇದನ್ನು ಕೂಡ ತಿಳ್ಕೊಂಡು ನಾನು ಏನು ಮಾಡಬೇಕು ಇದಕ್ಕಿಂತ ಗಮನ ಕೊಡುವ ಕೆಲಸ ಮಾಡ್ತೇನೆ ನಾವು ಶಾಲೆ ಯೂನಿಫಾರ್ಮ್ ಕಡ್ಡಾಯ ಅಂತೇಳಿ ಹೇಳಿ ಈಗಾಗಲೇ ಮಾನ್ಯ ಶಿಕ್ಷಣ ಸಚಿವರು ಹೇಳಿದ್ದಾರೆ ಆ ಶಾಲೆಗಳಲ್ಲಿ ನಮ್ಮ ಎಲ್ಲ ಧರ್ಮದವ್ರ ಮಕ್ಕಳು ಕೂತ್ಕೊಂಡು ಕಲಿತು ನಾನು ಬೇರೆ ಅಲ್ಲ ನೀನು ಬೇರೆ ಅಲ್ಲ ಎಲ್ಲರೂ ಭಾರತ ಮಾತೆಯ ಮಕ್ಕಳು ಅನ್ನುವಂತ ಮನೋವೃತ್ತಿಯನ್ನ ಆ ಸಂಸ್ಕಾರವನ್ನ ಪಡಿಲಿಕ್ಕೆ ಇದು ಒಳ್ಳೇದಾಗ್ತದೆ ನಮಗೆ ಧರ್ಮ ಆಚರಿಸಲಿಕ್ಕೆ ಪೂಜೆ ಪುರಸ್ಕಾರ ಮಾಡಲಿಕ್ಕೆ ನಮ್ಮ ಚರ್ಚ್ ಇದೆ ನಮ್ಮ ಮಸೀದಿಗಳಿದ್ದಾವೆ ನಮ್ಮ ದೇವಸ್ಥಾನಗಳಿದ್ದಾವೆ ಅಲ್ಲಿ ಏನು ಮಾಡಿದ್ರು ಸ್ವಾತಂತ್ರ್ಯ ನಾವು ಕನಿಷ್ಠ ನಮ್ಮ ಶಾಲೆಗಳಲ್ಲಿ ಶೈಕ್ಷಣಿಕ ವಾತಾವರಣದಲ್ಲಿ ಅಲ್ಲಾದ್ರೂ ಕೂಡ ಈ ದೇಶದ ಐಕ್ಯತೆಯ ಬಗ್ಗೆ ಸಮಗ್ರತೆಯ ಬಗ್ಗೆ ನಮ್ಮ ಮಕ್ಕಳು ಒಂದು ಸಂಸ್ಕಾರ ಪಡೆದೇ ಇದ್ರೆ ಹೆಂಗಾಗುತ್ತೆ ಆ ದೃಷ್ಟಿಯಿಂದ ಒಳ್ಳೇದಾಗ್ತದೆ ಎಲ್ಲರೂ ಕೂಡ ಯೋಚನೆ ಮಾಡಬೇಕು ಯಾರು ಇದರಿಂದಕ್ಕೆ ಮತೀಯ ಸಂಘಟನೆಗಳಿದ್ದಾವೆ ಅವುಗಳ ಬಗ್ಗೆ ಗಮನ ಕೊಡ್ಲಿಕ್ಕೆ ನಾನು ಈಗಾಗಲೇ ಪೊಲೀಸರಿಗೆ ಹೇಳಿದ್ದೇನೆ ಯಾಕಂದ್ರೆ ಈ ರಾಷ್ಟ್ರ ಒಟ್ಟಾಗಬೇಕು ಒಗ್ಗಟ್ಟಾಗಬೇಕು ಅನ್ನೋದಕ್ಕೆ ಯಾರೆಲ್ಲ ಆಗ್ತದೆ ಯೋಚನೆ ಬೇರೆ ರೀತಿಯಿಂದ ಮಾಡ್ತಾರೆ ಅವರಿಗೆ ಸರಿ ಮಾಡುವಂತ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಈ ನಿಟ್ಟಿನಲ್ಲಿ ನಾವು ಯಾವ ಧರ್ಮದವರು ಅವ್ರವ್ರ ಧರ್ಮ ಆಚರಣೆ ಮಾಡ್ಲಿಕ್ಕಾಗಲ್ಲ ಶಾಲೆ ಬರೋದು ಎಲ್ಲರೂ ಸೇರಿ ಭಾರತ ಮಾತೆಯ ಮಕ್ಕಳು ಅನ್ನೋ ರೀತಿಯಲ್ಲಿ ಅಲ್ಲಿ ವ್ಯಾಸಂಗಕ್ಕೆ ಬರಬೇಕು ಶಾಲೆ ಕಾಂಪೌಂಡ್ ಒಳಗಡೆ ಕೇಸರಿ ಶಾಲನ್ನು ಅದು ಕಡ್ಡಾಯ ಮ್ಯಾನೇಜ್ಮೆಂಟ್ ಹಿಜಾಬ್ ಏನ್ಮಾ ಹೇಳ್ತದೆ ನಡ್ಕೋಬೇಕು ಅಷ್ಟೇ ಹೊರಗ ಜ್ಞಾನೇಂದ್ರ ಗೃಹ ಸಚಿವರು ಮತ್ತೆ ಅಂಗಾರ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಹೇಳ್ತಾ ಇರೋದು ಅಷ್ಟೇನೆ ನೀವು ಶಾಲೆಗೆ ವಿದ್ಯೆ ಕಲಿಯೋಕ್ಕೆ ಬಂದ್ರಪ್ಪ ಮತೀಯ ಸಂಘಟನೆಗಳ ಕುಮ್ಮಕ್ಕನಿಂದ ಬರೀ ಇದೇ ಕಿರಿಕ್ ಮಾಡ್ಕೊಂಡ್ರೆ ಅವರೇ ಕೇಳ್ತಾರೆ ಕಾಲೇಜಿನ ಇರೋದೇ ಎರಡು ತಿಂಗಳು ಅಂತ ನೀವು ಯಾಕೆ ಕಾಲೇಜ್ನ ಅಟೆಂಡ್ ಮಾಡಿ ಕ್ಲಾಸ್ ಅಟೆಂಡ್ ಮಾಡಬಾರ್ದು ಒಂದು ಆಡಳಿತ ಮಂಡಳಿಯ ರೂಲ್ಸ್ ಏನಿರುತ್ತೆ ಅದನ್ನು ಫಾಲೋ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕರ್ತವ್ಯ ನೀವು ಕಾಲೇಜಿಗೆ ಸೇರ್ಕೋಬೇಕಾದ್ರೆ ಅದನ್ನು ಯೋಚನೆ ಮಾಡಬೇಕಲ್ವಾ ಎಲ್ಲಿ ಹೋಗಬೇಕು ಯಾವ ಕಾಲೇಜ್ಗೆ ಹೋಗಬೇಕು ಏನು ಮಾಡಬೇಕು ನೀವು ಕಾಲೇಜಿಗೆ ಬಂದುಬಿಟ್ಟು ಮತೀಯ ಸಂಘರ್ಷವನ್ನು ಜಾಸ್ತಿ ಮಾಡ್ತೀನಿ ಅಂತಂದರೆ ಅದಕ್ಕೆ ಯಾರೂ ಅವಕಾಶ ಕೊಡಲ್ಲ ಸಾಧ್ಯನೇ ಇಲ್ಲ ಆ ರೀತಿ ಮಾಡೋದಕ್ಕೆ ಎರಡೂ ತಪ್ಪು ನಾನು ಆಗಲೇ ಹೇಳಿದ್ನಲ್ಲ ಬಟ್ ಆ ಕೇಸರಿ ಶಾಲೆಂದು ಈಗ ಶುರು ಆಗಿರೋದು ಇವರು ಹಿಜಬ್ ಗಲಾಟೆ ಶುರು ಮಾಡಿದ್ಮೇಲೆ ಅವರು ಕೇಸರಿ ಶಾಲೆ ಹಾಕೋದಕ್ಕೆ ಶುರು ಮಾಡಿದ್ದಾರೆ ಇವರು ಬಿಟ್ಟರೆ ಅವರು ಬಿಡ್ತಾರೆ ಹಾಗಾಗಿ ಆಡಳಿತ ಮಂಡಳಿಯವರು ಅದು ಯಾವುದಕ್ಕೂ ಕೂಡ ಪರ್ಮಿಷನ್ ಕೊಡಬಾರ್ದು ಕಾಲೇಜಿನಲ್ಲಿ ಶಾಲೆಯಲ್ಲಿ ಶೈಕ್ಷಣಿಕ ವಾತಾವರಣ ಇರಬೇಕು ಧಾರ್ಮಿಕ ವಾತಾವರಣ ಅಲ್ಲ ಶೈಕ್ಷಣಿಕ ವಾತಾವರಣ ಇರಬೇಕು ಮಕ್ಕಳು ಬರೋದು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ಈ ವಯಸ್ಸಿನಲ್ಲಿ ಅವ್ರ ತಲೆಗೆ ತುಂಬಬಾರದೆಲ್ಲ ತುಂಬಿ ಮತಾಂಧತೆಯನ್ನು ತುಂಬಿ ಅವ್ರನ್ನ ಕಾಲೇಜಿಗೆ ಕಳಿಸಿದ್ರೆ ನಾಳೆ ದಿನ ಇನ್ನೊಂದಕ್ಕೆ ಕಿರಿಕ್ ಶುರು ಮಾಡ್ತಾರೆ ಅವರು ಇದೊಂದೇ ಅಲ್ಲ